चानल गे स्वागत इदु केसा केसा सामान्य केल्लरिगू गोत्तु केलवरु मनेयल्लि नेट्कोळ्तारे इदरल्लि करे केसा हाल केसा हेग्गेसा अंतेल्ल तुंबा टाइप इदे नानु इदु करे केसा अंत नम्मल्लि नानु इट्कोंडिदीनि इदु बायि तुर्सदे इल्ल ಬೆಣ್ಣೆ ಥರ ಕರಗೋ ಕೆಸ ಇದರ ದಡಿ ಸಹಿತ ಅಷ್ಟು ರುಚಿ ಇದರ ದಡಿಲಿ ಸಾಸಿವೆ ಮಾಡ್ಬೋದು ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ನಾನು ಇದನ್ನು ನಿಮಗೆ ಕೆಸಿನ ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಕೆಸದ ಎಲೆ ಚಟ್ನಿಗೆ ಕೆಸ ಕುಯ್ಕೊಂಡು ಬಂದಿದ್ದೀನಿ ಅದನ್ನೀಗ ಕ್ಲೀನಾಗಿ ತೊಳೆದಿದ್ದೀನಿ ಈಗ ಅದಕ್ಕೆ ನಾರಿರುತ್ತೆ ಹಿಂಭಾಗದಲ್ಲಿ ಹೀಗೆ ಈ ನಾರು ಇದೆಯಲ್ಲ ಈ ನಾರನ್ನು ತೆಗಿಬೇಕು ಕತ್ತಿಲಿ ನಿಧಾನಕ್ಕೆ ಹೆಚ್ಚಕ್ಕೆ ಬರುತ್ತೆ ಅದು ಆಮೇಲೆ ಇದನ್ನು ಸಣ್ಣ ಹೆಚ್ಚಿ ಚೆನ್ನಾಗಿ ಬೇಯಿಸ್ಬೇಕು ಚೆನ್ನಾಗಿ ಅಂದರೆ ಅದ್ರ ಕಲರ್ ಪೂರ್ತಿ ಚೇಂಜ್ ಆಗುತ್ತೆ ಇಲ್ಲ ಅಂದರೆ ಅದು ಚಟ್ನಿ ಚೆನ್ನಾಗಾಗಲ್ಲ ರುಚಿ ಬರಲ್ಲ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ ಇದನ್ನು ಒಂಚೂರು ತೊಳೆದು ಈ ಕೆಸ ಬೇಯಷ್ಟೊತ್ತಿಗೆ ಇದನ್ನು ಹುಣಸೆಹಣ್ಣನ್ನು ಹಾಕ್ತೀನಿ ಕೆಸ ಸಣ್ಣ ಹೆಚ್ಚಿದ್ನಲ್ಲ ಅದನ್ನೀಗ ಬೇಯಿಸೋಕೆ ಹಾಕಿದ್ದೀನಿ ಇದೊಂದು ಪ್ಲೇಟ್ ಮುಚ್ತೀನಿ ಈಗ ಉಪ್ಪು ಏನೂ ಹಾಕಬಾರ್ದು ಹುಳಿ ಯಾಕಂದರೆ ಅದು ಬೇಯಲ್ಲ ಅದು ಮುಕ್ಕಾಲು ಬೆಂದಾಗ ನಾವು ಉಪ್ಪು ಹುಳಿ ಹಾಕಬೇಕು ನೋಡಿ ಇನ್ನು ಬೇಯ್ತಾ ಇದೆ ಇನ್ನು ಕಲರು ಚೇಂಜ್ ಆಗಿಲ್ಲ ಸೊಪ್ಪು ಬೇಯ್ತಾ ಬಂದಿದೆ ಈಗ ನೆನೆಸಿಟ್ಕೊಂಡಿದ್ನಲ್ಲ ಹುಣಸೆ ಹಣ್ಣನ್ನು ಇದಕ್ಕೆ ಹಾಕ್ತೀನಿ ಅರ್ಧ ಸೌಟ್ರಿಯಷ್ಟು ಉಪ್ಪು ಹಾಕಿದ್ದೀನಿ ನಾನಿಲ್ಲಿ ಕಲ್ಲುಪ್ಪು ಹಾಕಿದ್ದೀನಿ ಒಂದು 10 ಬೆಳ್ಳುಳ್ಳಿ ಹಾಕ್ತೀನಿ ಖಾರಕ್ಕೆ ಜೀರಿಗೆ ಮೆಣಸಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇದು ಬೇಸಿಗೆಗಾಲದಲ್ಲಿ ನಾವು ಕುಯ್ದು ಒಣಗಿಸಿಟ್ಕೋತೀವಿ ನಾವು ಹಸಿಮೆಣಸು ಉಪಯೋಗಿಸಲ್ಲ ಮಲೆನಾಡಲ್ಲಿ ಹೆಚ್ಚಾಗಿ ಅದು ಗ್ಯಾಸ್ಟ್ರಿಕ್ ಅಂತ ಇದನ್ನೇ ಉಪಯೋಗಿಸೋದು ಇದು ಸ್ವಲ್ಪ ಖಾರ ಇರ್ಬೋದು ಆದರೆ ಒಳ್ಳೆಯದು ಕೆಸಿನ ಸೊಪ್ಪಿನ ಚಟ್ನಿಗೆ ಇಷ್ಟು ಬೇಯಿಸ್ಕೊಂಡಿದ್ದೀನಿ ಈಗ ಅದು ಹುಣಸೆ ಹಣ್ಣು ಹಾಕಿದ್ದಕ್ಕೆ ಸ್ವಲ್ಪ ಕಲರು ಅದರದ್ದು ಸೊಪ್ಪಿನ ಬಿಟ್ಟಿದೆ ಈಗ ಇದನ್ನು ತಟ್ಟೆಗೆ ಹಾಕಿ ತಣ್ಣಗೆ ಮಾಡಿಕೊಂಡು ಆಮೇಲೆ ರುಬ್ಬಬೇಕು ಕೆಸ ಬೇಯಿಸಿದ್ದನ್ನು ಅದನ್ನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಅದ್ರ ಮೇಲೆ ಜೀರಿಗೆ ಮೆಣಸು ಹಾಕಿದ್ದೀನಿ ಅದನ್ನೆಲ್ಲ ರುಬ್ಬಿದ್ದೀನಿ ತುಂಬ ನಯಸ್ಸಾಗಿ ಈಗ ಅದು ಚೆನ್ನಾಗಿ ಕುದಿಬೇಕು ನೋಡಿ ದಪ್ಪನೇ ಇರಬೇಕು ಸ್ವಲ್ಪ ಕೆಸಿನ ಸೊಪ್ಪಿನ ಚಟ್ನಿ ಬೆಂದಾಗಿದೆ ಚೆನ್ನಾಗಿ ಬತ್ತಿದೆ ಈಗ ಇದಕ್ಕೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು ಕೆಸಿನ ಸೊಪ್ಪಿನ ಚಟ್ನಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದೀನಿ ನೋಡಿ ರೆಡಿಯಾಗಿದೆ ಬಹಳ ರುಚಿ ಇದು ಕಾಯಿ ಬೇಡ ಇದಕ್ಕೆ ಬರೀ ಸೊಪ್ಪು ಹುಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಅಷ್ಟೇ ಸಾಕು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು